ಜನರಿಗೆ ಅಗ್ನಿ ಪರೀಕ್ಷೆ, ಈಗ ವಿಚಾರಣೆ ಕೂಡ ಆರಂಭವಾಗಿದೆ. ಯಾವ ಏರಿಯಾ ಏನಾಗ್ತಾ ಇದೆ ಸುಪ್ರೀಂ ಕೋರ್ಟ್ ನಲ್ಲಿ ನೋಡೋಣ. ಸುಪ್ರೀಂ ಕೋರ್ಟ್ ನಲ್ಲಿ ಈಗ ವಿಚಾರಣೆ ಆರಂಭವಾಗಿದೆ. ಅನರ್ಹ ಶಾಸಕರ ಮೇಲ್ಮನವಿಯ ಅರ್ಜಿ ವಿಚಾರಣೆ ಆರಂಭವಾಗಿದೆ. ನಿನ್ನೆ ಅಷ್ಟೇ ಒಂದು ರೀತಿಯಾಗಿ ನಡೀತಾ ಇದ್ದಂತಹ ವಿಚಾರಣೆ, ಅದು ಮುಕುಲ್ ರೋಹಟಗಿ ಅವರು ವಾದವನ್ನ ಮಂಡಿಸ್ತಾ ಇದ್ರು ಅನರ್ಹ ಶಾಸಕರ ಪರ ವಕೀಲರು. ಇವತ್ತು ಕಪಿಲ್ ಸಿಬ್ಬಲ್ ಅವರು ಮನವಿಯನ್ನ ಅವರ ವಾದವನ್ನ ಮಂಡಿಸಲಿದ್ದಾರೆ. ಅನರ್ಹ ಶಾಸಕರಿಗೆ ಕಾಂಗ್ರೆಸ್ ನೋಟಿಸ್ ಅನ್ನ ನೀಡಿತ್ತು, ನೋಟಿಸ್ ಅನ್ನ ನೀಡಿದ್ದರೂ ಕೂಡ ಉತ್ತರಿಸಿಲ್ಲ. ಈ ವಾದವನ್ನ ಕಪಿಲ್ ಸಿಬ್ಬಲ್ ಅವರು ಮಾಡ್ತಾ ಇದ್ದಾರೆ. ಈಗ ಅನರ್ಹ ಶಾಸಕರಿಗೆ ಕಾಂಗ್ರೆಸ್ ನೋಟಿಸ್ ಅನ್ನ ನೀಡಿತ್ತು, ಆದ್ರೆ ನೋಟಿಸ್ಗೆ ಉತ್ತರವನ್ನ ಕೊಟ್ಟಿಲ್ಲ ಅವರು. ಈಗ ಯಾವ ರಾಜೀನಾಮೆಯನ್ನು ಕೊಟ್ಟರು ಆ ಸಂದರ್ಭದಲ್ಲಿ ನೋಟಿಸ್ ಅನ್ನ ಕೊಟ್ಟಿದ್ರು, ಬಟ್ ಅವರು ಉತ್ತರವನ್ನ ಕೊಟ್ಟಿಲ್ಲ. ಅನರ್ಹ ಶಾಸಕರಿಗೆ ಕಾಂಗ್ರೆಸ್ ನೋಟಿಸ್ ಅನ್ನ ನೀಡಿದ ಮೇಲೂ ಕೂಡ ಅವರು ಉತ್ತರಿಸಿಲ್ಲ ಅನ್ನೋ ವಾದವನ್ನ ಇವತ್ತು ಕಪಿಲ್ ಸಿಬ್ಬಲ್ ಅವರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಹಾಗೂ ರಮೇಶ್ ಕುಮಾರ್ ಅವರು ಸ್ಪೀಕರ್ ಅವರ ಪರವಾಗಿ ವಕೀಲರು ಇವತ್ತು ವಾದವನ್ನ ಮಂಡಿಸಬೇಕಾಗಿದೆ, ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ನಿನ್ನೆ ಇಡೀ ದಿನ ಅನರ್ಹ ಶಾಸಕರ ಪರ ವಕೀಲರು ಮುಕುಲ್ ರೋಹಟಗಿ ಹಾಗೂ ಉಳಿದಂತೆ 5 ಅನರ್ಹ ಶಾಸಕರು ತಮ್ಮದೇ ಆದಂತಹ ಪ್ರತ್ಯೇಕ ವಕೀಲರನ್ನ ನೇಮಿಸಿಕೊಂಡಿದ್ರು. ಅವರು ಕೂಡ ನಿನ್ನೆ ವಾದವನ್ನ ಮಂಡಿಸಿದ್ರು. ಇವತ್ತು ಕಪಿಲ್ ಸಿಬ್ಬಲ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಗುಂಪಿನಲ್ಲಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನಿನ್ನೆ ಹೇಳ್ತಾ ಇದ್ರು, ನಾವು ಯಾವುದೇ ರೀತಿಯಾಗಿ ಒತ್ತಡ ಜೊತೆಗೆ ಯಾವುದೇ ರೀತಿಯಾದ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿಲ್ಲ, ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಯಾವುದೇ ವಿಚಾರದಲ್ಲಿ ಅವರು ಸ್ವಯಂ ಪ್ರೇರಿತರಾಗಿ ಕೊಟ್ಟಿರುವಂಥ ರಾಜೀನಾಮೆ ಅಂತ ಹೇಳ್ತಾ ಇದ್ರು. ಬಟ್ ಇವತ್ತು ಕಪಿಲ್ ಸಿಬ್ಬಲ್ ಅವರು ವಾದವನ್ನು ಮಾಡ್ತಾ ಗುಂಪಿನಲ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಒಂದೇ ದಿನ ಗುಂಪಿನಲ್ಲಿ ರಾಜೀನಾಮೆ ಕೊಟ್ಟಿದ್ದು ಯಾಕೆ ಅನ್ನೋ ಪ್ರಶ್ನೆಯನ್ನು, ಈ ಬಗ್ಗೆ ಪ್ರಶ್ನಿಸುವ ಅಧಿಕಾರ ಸ್ಪೀಕರಿಗೆ ಇದೆ ಅನ್ನೋ ವಾದವನ್ನು ಮಂಡಿಸ್ತಾ ಇದ್ದಾರೆ. ಗುಂಪಿನಲ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಯಾಕೆ ಕೊಟ್ಟರು ಹಾಗಿದ್ರೆ ಗುಂಪಿನಲ್ಲಿ ರಾಜೀನಾಮೆ ಏನಿತ್ತು, ಒಂದೇ ದಿನ ಗುಂಪಿನಲ್ಲಿ ರಾಜೀನಾಮೆ ಕೊಟ್ಟಿದ್ದಾದರೂ ಯಾಕೆ, ಈ ನಿಟ್ಟಿನಲ್ಲಿ ಸ್ಪೀಕರ್ ಅವರು ಪ್ರಶ್ನೆ ಮಾಡುವಂಥ ಅಧಿಕಾರ ಅವರಿಗಿದೆ. ರಾಜೀನಾಮೆಯ ಅಸಲಿತನ ಪರಿಶೀಲಿಸಬೇಕಿದೆ. ಯಾತಕ್ಕೋಸ್ಕರ ರಾಜೀನಾಮೆಯನ್ನು ಕೊಟ್ಟರು, ನೈಜವೋ ಸ್ವಯಂ ಪ್ರೇರಿತವೋ ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡುವಂಥ ಅಗತ್ಯತೆ ಇದೆ. ಇದನ್ನು ಪರಿಶೀಲಿಸಿಯೇ ಸ್ಪೀಕರ್ ಅನರ್ಹಗೊಳಿಸಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ರಾಜೀನಾಮೆಯ ಅಸಲಿತನ ಪರಿಶೀಲನೆಯನ್ನು ಮಾಡಬೇಕಾಗಿದೆ. ಒಂದೇ ದಿನ ಎಲ್ಲರೂ ಸೇರಿ ರಾಜೀನಾಮೆಯನ್ನು ಕೊಟ್ಟಾಗ ಅದನ್ನು ಪ್ರಶ್ನೆ ಮಾಡುವಂಥ ಅಧಿಕಾರ ಸ್ಪೀಕರ್ ಅವರಿಗಿದೆ. ಹಾಗಾಗಿ ಅದನ್ನು ಪರಿಶೀಲಿಸಿಯೇ ಸ್ಪೀಕರ್ ಅವರು ಅನರ್ಹಗೊಳಿಸಿದ್ದಾರೆ ಅನ್ನೋ ಮಾತನ್ನು ಈಗ ವಾದವನ್ನು ಮಂಡಿಸ್ತಾ ಇದ್ದಾರೆ. ರಾಜೀನಾಮೆ ಕೊಟ್ಟಿರುವುದು ಒಂದೇ ದಿನ ಎಲ್ಲರೂ ಗುಂಪಾಗಿ, ಅದರ ಅಸಲಿತನ ಪರಿಶೀಲನೆಯನ್ನು ಮಾಡಬೇಕಾಗಿದೆ. ಆ ರಾಜೀನಾಮೆ ನೈಜವೋ ಸ್ವಯಂ ಪ್ರೇರಿತವೋ ಅನ್ನೋದ್ರ ಬಗ್ಗೆ ಈಗ ವಿಚಾರಣೆಯ ಅಗತ್ಯತೆ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದನ್ನು ಪರಿಶೀಲಿಸಿ ಮಾನ್ಯ ಸ್ಪೀಕರ್ ಅವರು ಅನರ್ಹಗೊಳಿಸಿದ್ದಾರೆ. ನಿನ್ನೆ ಮುಕುಲ್ ರೋಹಟಗಿ ಅವರು ವಾದವನ್ನು ಮಂಡಿಸಬೇಕಾದ್ರೆ ಸ್ಪೀಕರ್ ಅವರು ಒಂದು ರೀತಿಯಾಗಿ ಅವಸರದಲ್ಲಿ ಮಾಡಿದ್ರು, ರಾಜೀನಾಮೆ ಬದಲಾಗಿ ಅನರ್ಹಗೊಳಿಸಿದ್ರು ಅನ್ನೋದನ್ನು ಹೇಳ್ತಾ ಇದ್ರು. ಅದಕ್ಕೆ ಕೌಂಟರ್ ಆಗಿ ಇವತ್ತು ಹೇಳ್ತಾ ಇದ್ದಾರೆ, ಶಾಸಕರ ರಾಜೀನಾಮೆ ಸ್ವಯಂ ಪ್ರೇರಿತವಾಗಿಲ್ಲ, ಹೀಗಾಗಿ ಅನರ್ಹಗೊಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ಮುಕುಲ್ ರೋಹಟಗಿ ಅವರು ಹೇಳ್ತಾ ಇದ್ರು, ಶಾಸಕರು ರಾಜೀನಾಮೆಯನ್ನು ಕೊಟ್ಟಿದ್ದು ಸ್ವಯಂ ಪ್ರೇರಿತವಾಗಿ, ಯಾವುದೇ ಒತ್ತಡಕ್ಕೊಳಗಾಗಿಲ್ಲ, ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಅವರು ಭಾಗಿಯಾಗಿಲ್ಲ, ಆದರೂ ಸ್ಪೀಕರ್ ಅವರನ್ನು ಅನರ್ಹಗೊಳಿಸಿದ್ದಾರೆ ಅಂತ ಹೇಳಿದರು. ಬಟ್ ಈಗ ಶಾಸಕರು ರಾಜೀನಾಮೆ ಸ್ವಯಂ ಪ್ರೇರಿತವಾಗಿಲ್ಲ, ಹಾಗಾಗಿನೇ ಅವರನ್ನು ಅನರ್ಹಗೊಳಿಸಿದ್ದಾರೆ ಸ್ಪೀಕರ್ ಅವರು ಅನ್ನೋ ವಾದವನ್ನು ಈಗ ಕಪಿಲ್ ಸಿಬ್ಬಲ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಕೆಪಿಸಿಸಿ ಪರ ವಕೀಲರು ಆಗಿರುವಂಥ ಕಪಿಲ್ ಸಿಬ್ಬಲ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ, ಶಾಸಕರ ರಾಜೀನಾಮೆ ಸ್ವಯಂ ಪ್ರೇರಿತವಾಗಿಲ್ಲ. ಬಟ್ ನಿನ್ನೆ ಅವರೇನು ಹೇಳ್ತಾ ಇದ್ರು ಅನರ್ಹ ಶಾಸಕರ ಪರ ವಕೀಲರು, ಅದು ಸ್ವಯಂ ಪ್ರೇರಿತವಾಗಿ, ಯಾವುದೇ ಒತ್ತಡಕ್ಕೊಳಗಾಗಿಲ್ಲ, ಯಾವುದೇ ಆಮಿಷಕ್ಕೊಳಗಾಗಿಲ್ಲ, ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿಲ್ಲ, ಹಾಗಿದ್ದಾಗಲೂ ಕೂಡ ತುಂಬ ಆತುರದಲ್ಲಿ ಅವಕಾಶವನ್ನು ಸಮಯವನ್ನು ಕೊಡದೇನೆ ಸ್ಪೀಕರ್ ಅವರು ಅವರ ರಾಜೀನಾಮೆಯನ್ನು ಅಂಗೀಕಾರ ಮಾಡದೆ ಅವರನ್ನು ಅನರ್ಹಗೊಳಿಸಿದ್ರು ಅಂತ ಹೇಳಿ. ಸೊ ಅನರ್ಹ ಶಾಸಕರಿಗೆ ಏನು ಅಸಮಾಧಾನ ಇತ್ತು ಇದನ್ನು ಕೇಳಬೇಕಲ್ವಾ ಸ್ಪೀಕರ್ ಅವರು, ಹಾಗಾಗಿ ಸಮಯವನ್ನು ಕೊಟ್ಟಿದ್ರು, ಅದನ್ನೂ ಕೇಳಿದ್ದಾರೆ. ಸರ್ಕಾರದ ಮೇಲೆ ಯಾಕೆ ಅವರಿಗೆ ಬೇಸರ ಇತ್ತು, ರಾಜೀನಾಮೆ ಉದ್ದೇಶ ಬೇರೆಯದ್ದೇ ಆಗಿತ್ತು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅನರ್ಹ ಶಾಸಕರಿಗೆ ಏನು ಅಸಮಾಧಾನ ಇತ್ತು ಅಂಥದ್ದು, ಒಂದೇ ದಿನಕ್ಕೆ ಎಲ್ಲರೂ ಗುಂಪು ಗುಂಪಾಗಿ ರಾಜೀನಾಮೆ ಕೊಡುವಂಥದ್ದು, ಅದನ್ನು ಪ್ರಶ್ನೆ ಮಾಡುವ ಅಧಿಕಾರ ಸ್ಪೀಕರ್ ಅವರಿಗಿದೆ. ಸರ್ಕಾರದ ಮೇಲೆ ಏನು ಅಸಮಾಧಾನ ಇತ್ತು, ಆದರೆ ರಾಜೀನಾಮೆಯ ಉದ್ದೇಶ ಬೇರೆಯದ್ದೇ ಆಗಿತ್ತು ಮಾನ್ಯ ನ್ಯಾಯಮೂರ್ತಿಗಳೇ ಅನ್ನೋದನ್ನು ಕಪಿಲ್ ಸಿಬ್ಬಲ್ ಅವರಿಗೆ ವಾದವನ್ನು ಮಂಡಿಸ್ತಾ ಇದ್ದಾರೆ. ವಿಚಾರಣೆಗೆ ಬರುವಂತೆ 3 ದಿನ ಟೈಮ್ ಕೊಟ್ಟರೂ ಸ್ಪೀಕರ್ ಅವರು ವಿಚಾರಣೆಗೆ ಬನ್ನಿ ಅಂತ 3 ದಿನ ಸಮಯವನ್ನು ಕೊಟ್ಟರೂ ಕೂಡ ವಿಚಾರಣೆಗೆ ಬರಲಿಲ್ಲ. ಸ್ಪೀಕರ್ ಆದೇಶ ಏಕಾಏಕಿ ಬದಲಿಸಲು ಸಾಧ್ಯವಿಲ್ಲ ಮಾನ್ಯ ನ್ಯಾಯಮೂರ್ತಿಗಳೇ. ವಿಚಾರಣೆಗೆ ಬರುವಂತೆ 3 ದಿನ ಟೈಮ್ ಕೊಟ್ಟರೂ ಕೂಡ ಯಾವ ಶಾಸಕರು ಕೂಡ ಬಂದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ.
ಯಾವ ಶಾಸಕರು ಕೂಡ ಬರಲಿಲ್ಲ. ಅಲ್ಲಿ ಅವರು ಏನ್ ಹೇಳ್ತಾ ಇದ್ರು, ಅನರ್ಹ ಶಾಸಕರ ಪರ ವಕೀಲರು ಟೈಮೇ ಕೊಡಲಿಲ್ಲ, ಏಕಾಏಕಿಯಾಗಿ ಅವ್ರನ್ನ ಅನರ್ಹಗೊಳಿಸ್ಬಿಟ್ರು ಅಂತ ಹೇಳಿ. ಬಟ್ ಇಲ್ಲಿ ಹೇಳ್ತಾ ಇರೋದು, ಮೂರು ದಿನ ಟೈಮ್ ಕೊಟ್ಟರು ಕೂಡ ಅವರು ವಿಚಾರಣೆಗೆ ಬಂದಿಲ್ಲ. ಮೂರು ದಿನ ಟೈಮ್ ಕೊಟ್ಟರು ಅವರಿಗೆ ವಿಚಾರಣೆಗೆ ಬರುವಂತೆ, ಆದರೆ ಅವರು ಬರಲಿಲ್ಲ. ಸ್ಪೀಕರ್ ಆದೇಶ ಏಕಾಏಕಿ ಬದಲಿಸಲು ಸಾಧ್ಯವಿಲ್ಲ ಮಾನ್ಯ ನ್ಯಾಯಮೂರ್ತಿಗಳೇ ಅನ್ನೋದನ್ನ ಕಪಿಲ್ ಸಿಬ್ಬಲ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಕೆಪಿಸಿಸಿ ಪರ ವಕೀಲರಾಗಿರುವಂತಹ ಕಪಿಲ್ ಸಿಬ್ಬಲ್ ಅವರು ಸ್ಪೀಕರ್ ಆದೇಶ ಏಕಾಏಕಿ ಬದಲಿಸೋಕೆ ಸಾಧ್ಯವಿಲ್ಲ, ಟೈಮ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ರು, ವಿಚಾರಣೆಗೆ ಕರೀಲಿಲ್ಲ ಅಂತ ಹೇಳ್ತಾ ಇದ್ದಾರೆ, ಏಕಾಏಕಿ ಅನರ್ಹಗೊಳಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿಲ್ಲ ಮಾನ್ಯ ನ್ಯಾಯಮೂರ್ತಿಗಳೇ, ಮೂರು ದಿನ ಅವರಿಗೆ ಸಮಯಾವಕಾಶವನ್ನು ಕೊಟ್ಟರು, ಟೈಮನ್ನು ಕೊಟ್ಟರು ವಿಚಾರಣೆಗೆ ಬರೋ ರೀತಿಯಲ್ಲಿ, ಬಟ್ ಅಷ್ಟೊಂದು ಟೈಮ್ ಕೊಟ್ಟರು ಕೂಡ ಅವರು ಬಂದಿಲ್ಲ ಅನ್ನೋದನ್ನು ನ್ಯಾಯಮೂರ್ತಿಗಳ ಮುಂದೆ, ತ್ರಿ ಸದಸ್ಯ ಪೀಠದ ಮುಂದೆ ಈಗ ಕಪಿಲ್ ಸಿಬ್ಬಲ್ ವಾದವನ್ನು ಮಂಡಿಸ್ತಾ ಇದ್ದಾರೆ. ಮಗದೊಂದು ಕಡೆ ಸರ್ಕಾರದ ಮೇಲೆ ಏನು ಅಸಮಾಧಾನ ಇತ್ತು ಅವರಿಗೆ, ರಾಜೀನಾಮೆ ಉದ್ದೇಶ ಬೇರೆಯದ್ದೇ ಆಗಿತ್ತು ಅವರಿಗೆ, ಸರ್ಕಾರದ ಮೇಲೆ ಅಸಮಾಧಾನ ಏನಿತ್ತು ಅವರಿಗೆ, ಆದರೆ ಉದ್ದೇಶ ಬೇರೆ ಇತ್ತು ರಾಜೀನಾಮೆ ಇದ್ದು ಅನ್ನೋದನ್ನು ಕಪಿಲ್ ಸಿಬ್ಬಲ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ ತ್ರಿ ಸದಸ್ಯ ಪೀಠದ ಮುಂದೆ. ಮಗದೊಂದು ರೀತಿಯಲ್ಲಿ ಹೇಳ್ತಾ ಇರುವಂಥದ್ದು, ವಿಚಾರಣೆಗೆ ಬರುವಂತೆ ಮೂರು ದಿನ ಟೈಮನ್ನು ಕೊಟ್ಟಿದ್ದರು, ಬಂದಿಲ್ಲ ಅಂತ ಹೇಳಿ. ಬಟ್ ಮುಕುಲ್ ರೋಟಿಗೆ ಅವರು ಹೇಳ್ತಾ ಇದ್ದಿದ್ದು, ಸ್ಪೀಕರ್ ಅವರು ಸಮಯವನ್ನೇ ಕೊಡಲಿಲ್ಲ ನನ್ನ ಕಕ್ಷಿದಾರಿಗೆ, ಅಂದರೆ ಅನರ್ಹ ಶಾಸಕರಿಗೆ, ಅವ್ರನ್ನ ರಾಜೀನಾಮೆಯನ್ನು ಅಂಗೀಕಾರಗೊಳಿಸದೇ ಏಕಾಏಕಿಯಾಗಿ ಆತುರದಲ್ಲಿ ಅವ್ರನ್ನ ಅನರ್ಹಗೊಳಿಸ್ಬಿಟ್ರು ಅನ್ನೋದನ್ನು ಮುಕುಲ್ ರೋಹಟಗಿ ಅವರು ವಾದ ಮಂಡಿಸಿದರು. ಬಟ್ ಈಗ ಕಪಿಲ್ ಸಿಬ್ಬಲ್ ಅವರು ಅದಕ್ಕೆ ಹೇಳ್ತಾ ಇದ್ದಾರೆ, ವಿಚಾರಣೆಗೆ ಬರುವಂತೆ ಮೂರು ದಿನ ಟೈಮ್ ಕೊಟ್ಟರು ಬಟ್ ಬಂದಿಲ್ಲ ಅವರು ಅಂತ. ಇನ್ನು ರಾಜೀನಾಮೆ ಬಗ್ಗೆ ಪ್ರಶ್ನಿಸುವ ಅಧಿಕಾರ ಸ್ಪೀಕರ್ಗೆ ಇದೆ, ಸ್ಪೀಕರ್ ಅಧಿಕಾರದ ಬಗ್ಗೆ ಇಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಸ್ಪೀಕರ್ ಅವರು ರಾಜೀನಾಮೆಯನ್ನು ಶಾಸಕರು ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ಪ್ರಶ್ನೆ ಮಾಡುವಂಥ ಅಧಿಕಾರ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ರಾಜೀನಾಮೆ ಬಗ್ಗೆ ಪ್ರಶ್ನಿಸುವ ಅಧಿಕಾರ ಸ್ಪೀಕರ್ಗಿದೆ ಅಂತ ಹೇಳಿ. ಬಟ್ ನಿಯಮಗಳ ವಿಚಾರದಲ್ಲಿ ರಾಜೀನಾಮೆ ನೈಜವೋ ಅಲ್ಲವೋ ಎಂಬ ಬಗ್ಗೆ ಸ್ಪೀಕರ್ ಪ್ರಶ್ನೆ ಮಾಡಬಹುದು. ಎಕ್ಸಾಕ್ಟ್ಲಿ ನಿಯಮದಲ್ಲಿದೆ, ಅವರು ಒತ್ತಡದಲ್ಲಿ ಕೊಡ್ತಾ ಇದ್ದಾರೋ, ಯಾವುದೋ ಲೋಭಕ್ಕೆ ಒಳಗಾಗಿ ಕೊಡ್ತಾ ಇದ್ದಾರೋ, ಅಥವಾ ಯಾವುದೋ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿ ಕೊಟ್ಟಿದ್ದಾರೋ, ತಾವೇ ಸ್ವತಃ ಸ್ವಯಂ ಪ್ರೇರಿತರಾಗಿ ರಾಜೀನಾಮೆ ಕೊಟ್ಟಿದ್ದಾರೋ ಅನ್ನೋದನ್ನು ನೋಡುವಂಥ, ಪರಿಶೀಲನೆ ಮಾಡುವಂಥ ಅಧಿಕಾರ ಸ್ಪೀಕರ್ ಅವರಿಗಿದೆ ಅನ್ನೋದನ್ನು ಈಗ ಹೇಳ್ತಾ ಇದ್ದಾರೆ. ಅಂದರೆ ರಾಜೀನಾಮೆ ನೈಜವೋ ಅಲ್ಲವೋ ಎಂಬ ಬಗ್ಗೆ ಸ್ಪೀಕರ್ ಅವರು ಪ್ರಶ್ನೆಯನ್ನು ಮಾಡಬಹುದು, ಅದನ್ನು ಪರಿಶೀಲನೆಯನ್ನು ಮಾಡಬಹುದು. ಆದರೆ ಇಲ್ಲಿ ರಾಜೀನಾಮೆಯನ್ನು ಕೊಟ್ಟು ಮುಂಬೈಗೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಅವರು ರಾಜೀನಾಮೆಯನ್ನು ಕೊಟ್ಟರು, ನಿಜ ಸರ್ಕಾರದ ಮೇಲೆ ಅಸಮಾಧಾನದಿಂದ ರಾಜೀನಾಮೆಯನ್ನು ಕೊಟ್ಟರು. ಬಟ್ ಅವ್ರು ಮಾಡಿದ್ದೇನು, ರಾಜೀನಾಮೆಯನ್ನು ಕೊಟ್ಟು ಅವರು ನೇರವಾಗಿ ಮುಂಬೈಗೆ ಹೋಗ್ತಾರೆ ಮಾನ್ಯ ನ್ಯಾಯಮೂರ್ತಿಗಳೇ, ಜೊತೆಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಆದರೆ ಬೆಂಗಳೂರಿಗೆ ಮಾತ್ರ ಬರಲ್ಲ ಅನ್ನೋದನ್ನು ನ್ಯಾಯಮೂರ್ತಿಗಳ ಗಮನಕ್ಕೆ ತರ್ತಾ ಇದ್ದಾರೆ. ರಾಜೀನಾಮೆಯನ್ನು ಕೊಟ್ಟು ಎಲ್ಲರೂ ಎಲ್ಲಿ ಹೋಗಿದ್ರು, ಮುಂಬೈಗೆ ಹೋಗಿದ್ರು. ಅಲ್ಲಿ ಏನು ಹೇಳ್ತಾ ಇದ್ರು, ನಿನ್ನೆ ಅನರ್ಹ ಶಾಸಕರ ಪರ ವಕೀಲರು ಮುಕುಲ್ ರೋಹಟಗಿ ಅವರು, ಸ್ಪೀಕರ್ ಅವರು ಮುಂಬೈಗೆ ನನ್ನ ಕಕ್ಷಿದಾರರು ಅಂದರೆ ಅನರ್ಹ ಶಾಸಕರು ಮುಂಬೈಗೆ ಹೋಗಿದ್ದನ್ನೇ ನೆಪವಾಗಿಟ್ಟುಕೊಂಡು ಅವರನ್ನು ಅನರ್ಹಗೊಳಿಸಿದ್ದಾರೆ, ಅವರು ಸ್ಪೆಷಲ್ ಫ್ಲೈಟಲ್ಲಿ ಹೋಗಿದ್ದನ್ನೇ ಕಾರಣವನ್ನಾಗಿ ಅವರ ರಾಜೀನಾಮೆಯನ್ನು ತಿರಸ್ಕಾರ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಕಪಿಲ್ ಸಿಬ್ಬಲ್ ಅವರು ಅಂತಂದರೆ, ಸ್ಪೀಕರ್ ಅವರು ಇದೆಲ್ಲವನ್ನ ಕೂಡ ಗಮನಿಸಬೇಕು, ರಾಜೀನಾಮೆಯನ್ನು ಕೊಟ್ಟ ಬಳಿಕ ಮುಂಬೈಗೆ ಹೋಗಿದ್ದಾರೆ ಅನ್ನೋದನ್ನು ಈಗ ಕಪಿಲ್ ಸಿಬ್ಬಲ್ ಅವರು ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಆದರೆ ಬೆಂಗಳೂರಿಗೆ ಬರಲ್ಲ ಅನ್ನೋದನ್ನು ಹೇಳಿದರು. ಬಟ್ ಮುಕುಲ್ ರೋಹಟಗಿ ಅವರು ಹೇಳಿದ್ದು, ರಾಜೀನಾಮೆ ಕೊಟ್ಟ ತಕ್ಷಣ ಎಲ್ಲಿ ಬೇಕಾದರೂ ಹೋಗೋದು ಅವರ ಹಕ್ಕು, ಎಲ್ಲಿ ಬೇಕಾದರೂ ಹೋಗ್ಬೋದು, ಅವರು ಸ್ವತಂತ್ರರು, ಅದನ್ನು ಪ್ರಶ್ನೆ ಮಾಡೋದು ಯಾರು, ಅದನ್ನೇ ನೆಪವಾಗಿಟ್ಕೊಂಡು ರಾಜೀನಾಮೆ ತಿರಸ್ಕಾರ ಮಾಡೋದು ಎಷ್ಟು ಸರಿ. ಸುಪ್ರೀಂ ಕೋರ್ಟ್ ಮೂಲಕ ಪಾರಾಗುವ ಇರಾದೆ ಇದೆ, ಶಾಸಕರ ರಾಜೀನಾಮೆಗೂ ವಿಶ್ವಾಸಮತ ಯಾಚನೆಗೂ ಸಂಬಂಧ ಇದೆ ಮಾನ್ಯ ನ್ಯಾಯಮೂರ್ತಿಗಳೇ. ವಿಶ್ವಾಸಮತ ಯಾಚನೆ ಹೊತ್ತಲ್ಲೇ ಶಾಸಕರು ರಾಜೀನಾಮೆಯನ್ನು ಕೊಟ್ಟಿದ್ರು, ಸುಪ್ರೀಂ ಕೋರ್ಟ್ ಮೂಲಕ ಪಾರಾಗುವಂಥ ಯತ್ನವನ್ನು ಮಾಡಿದ್ರು ಅನ್ನೋದನ್ನು ಈಗ ಕಪಿಲ್ ಸಿಬ್ಬಲ್ ಅವರು ವಾದ ಮಾಡ್ತಾ ಇದ್ದಾರೆ. ವಿಶ್ವಾಸಮತ ಯಾಚನೆಗೂ ಶಾಸಕರ ರಾಜೀನಾಮೆಗೂ ಸಂಬಂಧ ಇದೆ, ವಿಶ್ವಾಸಮತ ಯಾಚನೆ ಹೊತ್ತಲ್ಲೇ ಶಾಸಕರು ರಾಜೀನಾಮೆಯನ್ನು ಕೊಟ್ಟಿದ್ರು ಮಾನ್ಯ ನ್ಯಾಯಮೂರ್ತಿಗಳೇ. ಸುಪ್ರೀಂ ಕೋರ್ಟ್ ಮೂಲಕ ಯಾಕೆ ಬಂದರು ಅಂದರೆ, ಸುಪ್ರೀಂ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಮೂಲಕ ಅವರು ಪಾರಾಗುವಂಥ ಯತ್ನವನ್ನು ಮಾಡಿದ್ರು ಅನ್ನೋದನ್ನು ಈಗ ವಾದವನ್ನು ಮಂಡಿಸ್ತಾ ಇದ್ದಾರೆ ಕಪಿಲ್ ಸಿಬ್ಬಲ್ ಅವರು. ಅವ್ರು ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ರಾಜೀನಾಮೆಯ ಉದ್ದೇಶ ಬೇರೆ ಇತ್ತು ಅಂತ ಹೇಳಿ. ಶಾಸಕರ ರಾಜೀನಾಮೆಯ ವಾಸ್ತವತೆ ಅರ್ಥವನ್ನು ಮಾಡಿಕೊಳ್ಬೇಕು, ನಾವು ಕಾಂಗ್ರೆಸ್ನಲ್ಲೇ ಉಳಿದಿದ್ದೇವೆ ಅಂತ ಹೇಳಿ ಅನರ್ಹತೆಯಿಂದ ಪಾರಾಗೋಕೆ ಯತ್ನವನ್ನು ನಡೆಸಿದ್ರು. ಏನಾಗಿದೆ, ರಾಜೀನಾಮೆಯನ್ನು ಕೊಟ್ಟರು ನಿಜ,
ಬಟ್ ಅವ್ರು ಹೇಳ್ತಾ ಇದ್ದಿದ್ದೇನು, ನಾವು ಕಾಂಗ್ರೆಸ್ನಲ್ಲೇ ಉಳಿದಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಕಾರಣ ಅನರ್ಹತೆಯಿಂದ ಪಾರಾಗೋಕೆ ಯತ್ನವನ್ನ ನಡೆಸಿದ್ರು. ಬಟ್ ಶಾಸಕರ ರಾಜೀನಾಮೆಯ ವಾಸ್ತವತೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಮಾನ್ಯ ನ್ಯಾಯಮೂರ್ತಿಗಳೇ. ಕಾಂಗ್ರೆಸ್ನಲ್ಲೇ ಉಳಿದಿದ್ದೇವೆ ಅಂತ ಹೇಳಿದ್ರು ಅವರು ನಿಜ, ಬಟ್ ಅದು ಅನರ್ಹತೆಯಿಂದ ಪಾರಾಗೋಕೆ ನಡೆಸಿರುವಂತಹ ಯತ್ನ ಅದು. ಅದರ ನಿಜವಾದಂತಹ ರಾಜೀನಾಮೆಯ ನಿಜವಾದ ವಾಸ್ತವತೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ರಾಜೀನಾಮೆ ಕೊಟ್ಟು ಯಾಕೆ ಮುಂಬೈಗೆ ಹೋದ್ರವರು, ಯಾಕೆ ಅಲ್ಲಿ ಉಳ್ಕೊಂಡ್ರು, ಯಾಕೆ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಹತ್ತಿದ್ರು, ಯಾಕೆ ಬೆಂಗಳೂರಿಗೆ ಬರಲಿಲ್ಲ ಅವರು, ಎಲ್ಲ ಪ್ರಶ್ನೆಗಳನ್ನು ಎತ್ತಾ ಇದ್ದಾರೆ. ಚುನಾವಣಾ ಆಯೋಗ ಮಧ್ಯಪ್ರವೇಶಕ್ಕೆ ಆಕ್ಷೇಪವನ್ನು ಎತ್ತಿದ್ದಾರೆ. ಕಪಿಲ್ ಸಿಬ್ಬಲ್ ಅವರು ಮೊನ್ನೆ ಕೂಡ ವಾದವನ್ನು ಮಾಡ್ತಾ ಇದ್ರು, ಚುನಾವಣಾ ಆಯೋಗ ಬಂದು ಯಾಕೆ ಹೇಳಬೇಕು ಈ ಇದನ್ನು ಅಂತ ಹೇಳಿ. ಅನರ್ಹರ ಅರ್ಜಿ ವಿಚಾರಣೆ ವೇಳೆ ಆಯೋಗಕ್ಕೆ ಏನು ಕೆಲಸ, ಅವರ ಅರ್ಜಿ ವಿಚಾರಣೆ ನಡೀತಾ ಇದೆ, ಆದರೆ ಚುನಾವಣಾ ಆಯೋಗ ಯಾಕೆ ಮಧ್ಯಪ್ರವೇಶವನ್ನು ಮಾಡ್ತು ಅಂದರೆ, ಮೊನ್ನೆ ಚುನಾವಣಾ ಆಯೋಗದ ವಕೀಲರು ಬಂದು ಹೇಳಿದರು, ಅನರ್ಹರು ಚುನಾವಣೆಗೆ ಸ್ಪರ್ಧೆ ಮಾಡೋದರಲ್ಲಿ ನಮ್ದು ಯಾವುದೇ ರೀತಿಯಾದಂಥ ಆಕ್ಷೇಪ ಇಲ್ಲ ಅನ್ನೋದನ್ನು ಚುನಾವಣಾ ಆಯೋಗದ ಪರ ವಕೀಲರು ಮೊನ್ನೆ ಹೇಳಿದರು. ಆಗಲೂ ಕಪಿಲ್ ಸಿಬ್ಬಲ್ ಅವರು ಅದಕ್ಕೆ ಆಕ್ಷೇಪವನ್ನು ಎತ್ತಿದ್ರು. ಈಗ ಅದನ್ನೇ ಹೇಳ್ತಾ ಇದ್ದಾರೆ, ಚುನಾವಣಾ ಆಯೋಗ ಮಧ್ಯಪ್ರವೇಶಕ್ಕೆ ಆಕ್ಷೇಪವನ್ನು ಎತ್ತಿದ್ದಾರೆ ಕಪಿಲ್ ಸಿಬ್ಬಲ್ ಅವರು. ಚುನಾವಣಾ ಆಯೋಗ ಬಂದು ಯಾಕೆ ಹೇಳಬೇಕು ಅದನ್ನು, ಅನರ್ಹ ಶಾಸಕರ ಅರ್ಜಿ ವಿಚಾರಣೆ ನಡೀತಾ ಇದೆ, ಯಾಕೆ ಅವರು ಬರಬೇಕು? ಚುನಾವಣಾ ಆಯೋಗಕ್ಕೂ ಇದಕ್ಕೂ ಸಂಬಂಧವಿಲ್ಲ, ಇದು ಅನರ್ಹರ ವಿಚಾರ. ಆಯೋಗವೇ ಬಂದು ಅನರ್ಹರು ಸ್ಪರ್ಧಿಸಲಿ ಅಂತ ಹೇಳುವುದು ಎಷ್ಟು ಸರಿ ಮಾನ್ಯ ನ್ಯಾಯಮೂರ್ತಿಗಳೇ? ಚುನಾವಣಾ ಆಯೋಗಕ್ಕೂ ಈ ಪ್ರಕರಣಕ್ಕೂ ಸಂಬಂಧವಿಲ್ಲ, ಇದು ಸ್ಪೀಕರ್ ಅವರ ಅಧಿಕಾರ, ಅದರ ವ್ಯಾಪ್ತಿಯ ಬಗ್ಗೆ ಪ್ರಶ್ನೆಯಾಗ್ತಿದೆ. ಇಲ್ಲಿ ನನ್ನ ಯಾರು ಅನರ್ಹ ಶಾಸಕರಿದ್ದಾರೆ ಅವರ ಅನರ್ಹತೆಯ ಬಗ್ಗೆ ಪ್ರಶ್ನೆ ಎತ್ತಿದೆ, ಆದರೆ ಚುನಾವಣಾ ಆಯೋಗಕ್ಕೆ ಆ ಬರುತ್ತೆ, ಇದರಲ್ಲಿ ಯಾಕೆ ಮಧ್ಯಪ್ರವೇಶವನ್ನು ಮಾಡುತ್ತೆ? ಆಯೋಗವೇ ಬಂದು ಅನರ್ಹರು ಸ್ಪರ್ಧಿಸಲಿ ಅಂತ ಹೇಳೋದು ಎಷ್ಟು ಸರಿ ಮಾನ್ಯ ನ್ಯಾಯಮೂರ್ತಿಗಳೇ ಅನ್ನೋದನ್ನು ಈಗ ವಾದವನ್ನು ಮಂಡಿಸ್ತಾ ಇದ್ದಾರೆ ಕಪಿಲ್ ಸಿಬ್ಬಲ್ ಅವರು. ಚುನಾವಣಾ ಆಯೋಗಕ್ಕೂ ಅನರ್ಹ ಪ್ರಕರಣದ ವಿಚಾರಣೆಗೂ ಯಾವುದೇ ಸಂಬಂಧ ಇಲ್ಲ, ಆದರೆ ಮಧ್ಯಪ್ರವೇಶವನ್ನು ಯಾಕೆ ಮಾಡ್ತಾ ಇದೆ ಚುನಾವಣಾ ಆಯೋಗ? ಚುನಾವಣೆಗೆ ಮಧ್ಯಂತರ ತಡೆ ಅವಶ್ಯಕತೆನೇ ಇಲ್ಲ ಮಾನ್ಯ ನ್ಯಾಯಮೂರ್ತಿಗಳೇ. ಕಕ್ಷಿದಾರರು ಅದನ್ನು ಹೇಳ್ತಾ ಇದ್ದಂಥ ಮುಕುಲ್ ರೋಡ್ಗೆಯವರು ಚುನಾವಣೆಗೆ ಮಧ್ಯಂತರ ತಡೆಯನ್ನು ಕೊಡಿ, ಅವರ ಹಕ್ಕನ್ನು ಉಳಿಸಿ ಅಂತ ಕೇಳ್ತಾ ಇದ್ರು. ಬಟ್ ಚುನಾವಣೆಗೆ ಮಧ್ಯಂತರ ತಡೆಯನ್ನು ನೀಡುವ ಅವಶ್ಯಕತೆನೇ ಇಲ್ಲ, ಚುನಾವಣಾ ಆಯೋಗದ ಆ ವಾದಕ್ಕೆ ಕಾಂಗ್ರೆಸ್ ಆಕ್ಷೇಪವನ್ನು ಎತ್ತಿದೆ. ಚುನಾವಣೆಗೆ ಮಧ್ಯಂತರ ತಡೆ ಕೊಡುವಂಥದ್ದು ಅವಶ್ಯಕತೆ ಇಲ್ಲ ಮಾನ್ಯ ನ್ಯಾಯಮೂರ್ತಿಗಳೇ. ಚುನಾವಣಾ ಆಯೋಗದ ವಾದಕ್ಕೆ ಕಾಂಗ್ರೆಸ್ ಆಕ್ಷೇಪವನ್ನು ಎತ್ತಾ ಇದೆ. ಕಾರಣ ಚುನಾವಣಾ ಆಯೋಗ ಬಂದು ಸುಪ್ರೀಂ ಕೋರ್ಟ್ನಲ್ಲಿ ಅವರು ಅದರಲ್ಲಿ ಪಾಲುದಾರರು ಕೂಡ ಆಗಿರಲಿಲ್ಲ, ಪಾರ್ಟಿ ಕೂಡ ಆಗಿರಲಿಲ್ಲ. ಹಾಗಿದ್ದಾಗಲೂ ಕೂಡ ಅವರು ಬಂದು ಅನರ್ಹರು ಚುನಾವಣೆ ಸ್ಪರ್ಧಿಸಲಿ ಅಂತ ಹೇಳಿದ್ರು, ಅದು ಎಷ್ಟು ಸರಿ? ಈ ಪ್ರಕರಣಗಳಲ್ಲಿ ಮಧ್ಯಂತರ ತಡೆ ಬರಲ್ಲ, ಹಿಂದೆ ಕೋರ್ಟ್ಗಳೇ ತೀರ್ಪು ನೀಡಿವೆ ಮಾನ್ಯ ನ್ಯಾಯಮೂರ್ತಿಗಳೇ, ಗಮನಿಸ್ಕೊಳ್ಬೇಕು ನೀವು ಅದನ್ನು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಂಥ ಪ್ರಕರಣಗಳಲ್ಲಿ ಮಧ್ಯಂತರ ತಡೆ ಬರಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಬಟ್ ಮುಕುಲ್ ರೋಹಟಗಿ ಅವರು ಏನು ಹೇಳಿದರು, 2015 ಅಲಹಾಬಾದ್ ಕೋರ್ಟ್ನ ತೀರ್ಪನ್ನು ಉಲ್ಲೇಖ ಮಾಡ್ತಾ ಹೇಳ್ತಾ ಇದ್ದಾರೆ, ಅಲ್ಲೂ ಕೂಡ ಅನರ್ಹರ ಪ್ರಕರಣ ಇತ್ತು, ಇಲ್ಲೂ ಕೂಡ ಅನರ್ಹರ ಪ್ರಕರಣ ವಿಚಾರಣೆ ಇದೆ, ಅಲ್ಲಿ ಮಧ್ಯಂತರ ತಡೆಯನ್ನು ಕೊಟ್ಟಿದ್ರು, ಇಲ್ಲೂ ಈ ಪ್ರಕರಣದಲ್ಲೂ ಕೂಡ ಮಧ್ಯಂತರ ಚುನಾವಣಾ ಆಯೋಗ ಚುನಾವಣೆಗೆ ತಡೆಯನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. KPJP ಕಾಂಗ್ರೆಸ್ಗೆ ವಿಲೀನ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈಗ ಪಕ್ಷೇತರಾಗಿರುವಂಥ ಶಂಕರ್ ಅವರ ವಿಚಾರಕ್ಕೆ ಬರ್ತಾ ಇದ್ದಾರೆ, ಕೋರ್ಟ್ಗೆ ದಾಖಲೆಯನ್ನು ಕೂಡ ಕಪಿಲ್ ಸಿಬ್ಬಲ್ ಕೊಡ್ತಾ ಇದ್ದಾರೆ, ಅದನ್ನು ಕಾಂಗ್ರೆಸ್ ಕೂಡ ಬಿಡುಗಡೆ ಮಾಡಿತ್ತು. KPJPಯನ್ನು ಕಾಂಗ್ರೆಸ್ಗೆ ವಿಲೀನವನ್ನು ಮಾಡಿಕೊಂಡಿದ್ದರು ಶಂಕರ್ ಅವರು, ರೈಟಿಂಗಲ್ಲೇ ಬರೆದು ಹೇಳಿಕೊಟ್ಟಿದ್ರು, ಅದನ್ನು ಸಹಿಯನ್ನು ಕೂಡ ಮಾಡಿ ಅದನ್ನು ಸ್ಪೀಕರ್ ಮೂಲಕವಾಗಿ ಕಾಂಗ್ರೆಸ್ಗೆ ಸೇರ್ಪಡೆ ಕೂಡ ಆಗಿತ್ತು. ಅದನ್ನೇ ಈಗ ದಾಖಲೆಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದಾರೆ. KPJP ಈಗಾಗಲೇ ಕಾಂಗ್ರೆಸ್ಗೆ ವಿಲೀನ ಆಗಿದೆ. ಹೇಗೆ ಅವರು ಸ್ವತಂತ್ರವಾಗ್ತಾರೆ? ಪಕ್ಷೇತರರು ಕಾಂಗ್ರೆಸ್ಗೆ ಸದಸ್ಯರಾಗಿದ್ದಾರೆ, ಈಗ ಕಾಂಗ್ರೆಸ್ ವಿಲೀನ ಆಗಿದೆ ಅದು KPJP. ಹಾಗಾಗಿ ಅವರು ಕಾಂಗ್ರೆಸ್ನ ನೋಟಿಸು, ಕಾಂಗ್ರೆಸ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಬದ್ಧರಾಗಿರ್ತಾರೆ ಅನ್ನೋದನ್ನು ಹೇಳೋಕೆ ಹೊರಟಿದ್ದಾರೆ. KPJP ಕಾಂಗ್ರೆಸ್ಗೆ ವಿಲೀನ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಯನ್ನು ಕೂಡ ಕೊಟ್ಟಿದ್ದಾರೆ. ಅನರ್ಹ ಶಾಸಕರ ರಾಜೀನಾಮೆ ಬಗ್ಗೆ ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ಕಪಿಲ್ ಸಿಬ್ಬಲ್ ಅವರು. ಅನರ್ಹ ಶಾಸಕರ ರಾಜೀನಾಮೆ ಬಗ್ಗೆ ಅವತ್ತು ರಾಜೀನಾಮೆ ಕೊಟ್ಟಿದ್ದಾವಾಗ, ಅವರನ್ನು ಅನರ್ಹಗೊಳಿಸಿದ್ದಾವಾಗ, ನೋಟಿಸನ್ನು ಕೊಟ್ಟಿದ್ದಾವಾಗ, ಅವೆಲ್ಲ ವಿಚಾರಗಳನ್ನು ದಾಖಲೆಗಳನ್ನು ಈಗ ಕೋರ್ಟ್ಗೆ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ದಿನಾಂಕ ಸಮೇತ ಮಾಹಿತಿಯನ್ನು ಕಾಂಗ್ರೆಸ್ ವಕೀಲ ಕಪಿಲ್ ಸಿಬ್ಬಲ್ ಅವರು ಕೊಟ್ಟಿದ್ದಾರೆ. ಅಂದರೆ ನಿನ್ನೆ ವಾದವನ್ನು ಮಾಡ್ತಾ ಇದ್ರು ಮುಕುಲ್ ರೋಹಟಗಿ ಅವರು, ಕೊಟ್ಟಿದ್ದು ಈ ದಿನಾಂಕಕ್ಕೆ July 6, ಬಟ್ ಅನರ್ಹಗೊಳಿಸ್ತಾರೆ, ಟೈಮೇ ಕೊಡಲ್ಲ ಅವರಿಗೆ, ಸಮಯಾವಕಾಶವನ್ನು ಕೊಡಲ್ಲ, ಏಕಾಏಕಿಯಾಗಿ ಅನರ್ಹಗೊಳಿಸ್ಬಿಡ್ತಾರೆ ಅಂತ ಹೇಳಿ. ಅದಕ್ಕೆ ಕಪಿಲ್ ಸಿಬ್ಬಲ್ ಅವರೀಗ
ಕೊಟ್ಟಿದ್ದು ರಾಜೀನಾಮೆ ಯಾವಾಗ, ನೋಟಿಸ್ ಕೊಟ್ಟಿದ್ದು ಯಾವಾಗ ಅವರಿಗೆ, ಅದಾದ ನಂತರ ಅವರಿಗೆ ಅನರ್ಹಗೊಳಿಸಿದ್ದು ಯಾವಾಗ, ಇವೆಲ್ಲವನ್ನು ಕೂಡ ದಿನಾಂಕ ಸಮೇತವಾಗಿ ಪತ್ರಗಳ ಸಮೇತವಾಗಿ ಈಗ ಕೋರ್ಟ್ಗೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ದಾಖಲೆ ಸಮೇತ ದಿನಾಂಕ ಸಮೇತ ಈಗ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನ ವಕೀಲರಾಗಿರುವಂಥ ಕಪಿಲ್ ಸಿಬ್ಬಲ್ ಅವರು. ಅನರ್ಹ ಶಾಸಕರ ರಾಜೀನಾಮೆ ಬಗ್ಗೆ ಕೋರ್ಟ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇದರ ಉದ್ದೇಶ ಏನಿದೆ ನೋಡಿ ನೀವು, ಇದರ ಹಿಂದಿರುವಂಥ ಸತ್ಯಾಸತ್ಯತೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಮಾನ್ಯ ನ್ಯಾಯಮೂರ್ತಿಗಳೇ ಅಂತ ಹೇಳಿ, ಅದರ ಜೊತೆಗೆ ಪಕ್ಷೇತರ ಶಾಸಕರ ವಿಚಾರವನ್ನು ಕೂಡ ತರ್ತಾ ಇದ್ದಾರೆ. ಶಂಕರ್ ಅವರ ವಿಚಾರ, KPJPಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ವಿಲೀನ ಮಾಡಿಕೊಳ್ಳಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿನ್ನೆ ಅವರು ವಾದವನ್ನು ಮಂಡಿಸ್ತಾ ಇದ್ರು, ಕಾಂಗ್ರೆಸ್ಸಿಗೂ ಇವರಿಗೂ ಸಂಬಂಧನೇ ಇಲ್ಲ, ನನ್ನ ಕಕ್ಷಿದಾರ ಪಕ್ಷೇತರಾಗಿದ್ದಾರೆ ಆದರೂ ಕೂಡ ಅನರ್ಹಗೊಳಿಸಿದ್ದಾರೆ, ಇದೆಷ್ಟು ಸರಿ ಅನ್ನೋ ವಾದವನ್ನು ಮಂಡಿಸ್ತಾ ಇದ್ರು. ಅದಕ್ಕೆ ಕಪಿಲ್ ಸಿಬ್ಬಲ್ ಅವರು ಕೌಂಟರ್ ಆಗಿ ಆರ್ಗ್ಯುಮೆಂಟನ್ನು ಮಾಡ್ತಾ ಇದ್ದಾರೆ, KPJP ಕಾಂಗ್ರೆಸ್ಗೆ ವಿಲೀನ ಆಗೋಗಿದೆ ಅನ್ನೋದನ್ನು ಹೇಳಿದ್ದಾರೆ. ಇನ್ನು ಚುನಾವಣೆಗೆ ತಡೆಯನ್ನು ಕೊಡಿ ಅಂತ ಹೇಳಿ ನಿನ್ನೆ ಮುಕುಲ್ ರೌಡ್ಗೆ ಅವರು ಹೇಳ್ತಾ ಇದ್ರು. ಬಟ್ ಅದಕ್ಕೆ ಈಗ ಕಪಿಲ್ ಸಿಬ್ಬಲ್ ಹೇಳ್ತಾ ಇದ್ದಾರೆ, ಇದರಲ್ಲಿ ಮಧ್ಯಂತರ ತಡೆ ಕೊಡಕ್ಕೆ ಬರಲ್ಲ ಈ ಪ್ರಕರಣದಲ್ಲಿ, ಇಂತಹ ಪ್ರಕರಣಗಳಲ್ಲಿ ಮಧ್ಯಂತರ ತಡೆ ಬರಲ್ಲ ಮಾನ್ಯ ನ್ಯಾಯಮೂರ್ತಿಗಳೇ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಈ ಹಿಂದೆ ಕೋರ್ಟ್ಗಳೇ ತೀರ್ಪನ್ನು ನೀಡಿವೆ, ಮಧ್ಯಂತರ ತಡೆಯನ್ನು ಕೊಡೋಕ್ಕಾಗಲ್ಲ, ಈ ಹಿಂದೆ ಕೋರ್ಟ್ಗಳೇ ಅದನ್ನು ಹೇಳಿದೆ ಅನ್ನೋದನ್ನು ಈಗ ಕಪಿಲ್ ಸಿಬ್ಬಲ್ ಅವರು ಹೇಳ್ತಾ ಇದ್ದಾರೆ. ಬಟ್ ನೀವು ನಿನ್ನೆ ಗಮನಿಸ್ಕೊಳ್ಬೋದು, ಮುಕುಲ್ ರೌಡ್ಕಿ ಅವರು ಅಲಹಾಬಾದ್ ಹೈಕೋರ್ಟ್ನ ತೀರ್ಪನ್ನು ಕೂಡ ಹೇಳ್ತಾ ಇದ್ರು 2015ರದ್ದು. ಇನ್ನು ರಾಜೀನಾಮೆ ಕೊಟ್ಟ ದಿನಾಂಕ, ಅನರ್ಹತೆಗೆ ಕಾಂಗ್ರೆಸ್ ಮನವಿ ಮಾಡಿದ ದಿನಾಂಕ, ನೋಟಿಸ್ ನೀಡಿದಂಥ ದಿನಾಂಕದ ಬಗ್ಗೆ ವಿವರಣೆಯನ್ನು ಕೋರ್ಟ್ಗೆ ನೀಡ್ತಾ ಇದ್ದಾರೆ ಕಪಿಲ್ ಸಿಬ್ಬಲ್ ಅವರು. ಗಮನಿಸ್ಕೊಳ್ಳಿ, ರಾಜೀನಾಮೆ ಕೊಟ್ಟಂತಹ ದಿನಾಂಕ, ಅನರ್ಹತೆಗೆ ಕಾಂಗ್ರೆಸ್ ಮನವಿ ಮಾಡಿದ ದಿನಾಂಕ, ನೋಟಿಸನ್ನು ನೀಡಿದ ದಿನಾಂಕ, ಎಲ್ಲವನ್ನ ಕೂಡ ವಿವರಣೆಯನ್ನು ದಾಖಲೆ ಸಮೇತವಾಗಿ ಈಗ ನ್ಯಾಯಮೂರ್ತಿಗಳ ಮುಂದೆ ಇಡ್ತಾ ಇದ್ದಾರೆ ಕಪಿಲ್ ಸಿಬ್ಬಲ್ ಅವರು. ಕಾಂಗ್ರೆಸ್ ಪರ ವಕೀಲರು ಈಗ ವಾದವನ್ನು ಮಂಡಿಸ್ತಾ ಇದ್ದಾರೆ. ಕಾರಣ ಇಷ್ಟೇ, ಅಲ್ಲಿ ನಿನ್ನೆ ಮುಕುಲ್ ರೋಹಟಗಿ ಅವರು ಹೇಳಿದಂಥ ಅಂಶಗಳಿಗೆ ಕೌಂಟರ್ ಆರ್ಗ್ಯುಮೆಂಟಲ್ಲಿ ಇವೆಲ್ಲವನ್ನು ಹೇಳ್ತಾ ಇದ್ದಾರೆ. ಒಟ್ಟಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ನ್ಯಾಯಮೂರ್ತಿಗಳೇ. ಯಾವ ಶಾಸಕರು ಕ್ಷೇತ್ರದ ಜನರ ಅಭಿಪ್ರಾಯವನ್ನು ಕೇಳಿಲ್ಲ, ಇಲ್ಲಿ ತಾವೇ ಸ್ವಯಂ ಪ್ರೇರಿತರಾಗಿ ರಾಜೀನಾಮೆಯನ್ನು ಕೊಟ್ಟರು, ಯಾವುದೋ ಒತ್ತಡಕ್ಕೆ ಬಂದು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಬಟ್ ಯಾವ ಶಾಸಕರು ಕೂಡ ಕ್ಷೇತ್ರದ ಜನರ ಅಭಿಪ್ರಾಯವನ್ನು ಕೇಳಿಲ್ಲ, ಒಟ್ಟಾಗಿ ಗುಂಪು ಗುಂಪಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇದರ ಹಿಂದೆ ಇರುವಂಥ ಸತ್ಯಾಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕು, ಇದನ್ನು ಗಮನಿಸ್ಕೊಳ್ಬೇಕು. ಯಾವ ಶಾಸಕರು ಕೂಡ ಕ್ಷೇತ್ರದ ಜನರ ಅಭಿಪ್ರಾಯವನ್ನು ಪಡೆದಿಲ್ಲ ನ್ಯಾಯಮೂರ್ತಿಗಳೇ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ರಾಜೀನಾಮೆ ಕೊಟ್ಟಂಥ ದಿನಾಂಕ, ಅನರ್ಹತೆಗೆ ಕಾಂಗ್ರೆಸ್ ಮನವಿ ಮಾಡಿದ ದಿನಾಂಕ, ನೋಟಿಸ್ ನೀಡಿದಂಥ ದಿನಾಂಕದ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಯಾಕೆ ಅಂತಂದರೆ ನ್ಯಾಯಮೂರ್ತಿಗಳನ್ನು ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ನಿನ್ನೆ ಮುಕುಲ್ ರೋಹಟಗಿ ಅವರು ಮಾಡಿದಂಥ ವಾದ ಏನಿತ್ತು, ಆ ವಾದಕ್ಕೆ ಕೌಂಟರ್ ಆಗಿ ಹೇಳ್ತಾ ಇದ್ದಾರೆ. ನಿನ್ನೆ ಅವರು ಹೇಳಿದಂಥ ವಿಚಾರಗಳನ್ನು ನೀವು ನೋಡ್ಕೊಳ್ಳಿ, ಈಗ ನಾವು ಕೊಡ್ತಾ ಇರುವಂಥ ದಾಖಲೆಗಳನ್ನು ಪರಿಶೀಲನೆಯನ್ನು ಮಾಡ್ಕೊಳ್ಳಿ ನ್ಯಾಯಮೂರ್ತಿಗಳೇ ಅನ್ನೋದನ್ನು ಕಪಿಲ್ ಸಿಬ್ಬಲ್ ಅವರು ಹೇಳ್ತಾ ಇದ್ದಾರೆ. ಗುಂಪು ಗುಂಪಾಗಿ ರಾಜೀನಾಮೆ ಕೊಡುವಂಥ ಅಗತ್ಯತೆ ಏನಿತ್ತು, ಸರ್ಕಾರದ ಮೇಲೆ ಅವರಿಗೆ ಬೇಸರ ಇರೋದಾದರೆ ಯಾವ ವಿಚಾರಕ್ಕೆ ಬೇಸರ ಇತ್ತು, ಹಾಗಾಗಿ ರಾಜೀನಾಮೆಯನ್ನು ಕೊಟ್ಟ ತಕ್ಷಣ ಮುಂಬೈಗೆ ಯಾಕೆ ಹೋದರು, ಬೆಂಗಳೂರಿಗೆ ಯಾಕೆ ಬರಲಿಲ್ಲ, ಇವೆಲ್ಲವೂ ಕೂಡ ಈಗ ವಾದವನ್ನು ಮಂಡಿಸ್ತಾ ಇದ್ದಾರೆ ಕಪಿಲ್ ಸಿಬ್ಬಲ್.